ಅಜ್ಜಿಯ ಪಾದದ ಮೇಲೆ ಹಾಯ್ದು ಹೋದ ಪೊಲೀಸ್ ಜೀಪ್. ಕೂದಲಳಿಯಲ್ಲಿ ಅಜ್ಜಿ ಪ್ರಾಣಾಪಾಯದಿಂದ ಪಾರು. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಎನ್ಜಿಒ ಕಾಲೋನಿ ಬಳಿ ಘಟನೆ. ಪೊಲೀಸರು ಪ್ರತಿಭಟನಾಕಾರರಿಗೆ ಘೋಷಣೆ ಕೂಗುವುದಕ್ಕೆ ಅವಕಾಶ ನೀಡಬೇಕಾಗಿತ್ತು. ಗೋಲಿಬಾರ್ ಮಾಡುವಂತ ಅಗತ್ಯ ಏನಿತ್ತು? ಗೋಲಿಬಾರ್ ಮಾಡುವಂತ ಯಾವ ಸನ್ನಿವೇಶ ಕೂಡ ಇರಲಿಲ್ಲ ಎಂದ ಸಿದ್ದರಾಮಯ್ಯ. ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ ಹಿನ್ನೆಲೆ ಹುಬ್ಬಳ್ಳಿ ಧಾರವಾಡದಲ್ಲಿ ಶನಿವಾರ ಮಧ್ಯರಾತ್ರಿ ನಿಷೇಧಾಜ್ಞೆ ಮುಕ್ತಾಯ. ಪೊಲೀಸ್ ಕಣ್ಗಾವಲು ಮುಂದುವರಿಯಲಿದೆ. ಪೊಲೀಸ್ ಆಯುಕ್ತ ಆರ್ ದಿಲೀಪ್ ಹೇಳಿಕೆ. ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ಈಗ ವಾರ್ತೆಗಳ ವಿವರ. ಪಾದಾಚಾರಿ ರಸ್ತೆಯಲ್ಲಿ ವ್ಯಾಪಾರಕ್ಕೆ ಕುಳಿತಿದ್ದ ಅಜ್ಜಿಯ ಕಾಲ ಮೇಲೆ ಪೊಲೀಸ್ ಜೀಪ್ ಹರಿದಿದೆ. ಅಜ್ಜಿ ಕೂದಲಳಿಯ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಶನಿವಾರ ಸಂಜೆ ಈ ಘಟನೆ ನಡೆದಿದ್ದು ಈ ದೃಶ್ಯ ಸಿಸಿಟಿವಿ ಒಂದರಲ್ಲಿ ಸೆರೆಯಾಗಿದೆ. ಕಲಬುರಗಿ ನಗರದ ಹೊಸ ಜೇವರ್ಗಿ ರಸ್ತೆಯ ಪಾದಚಾರಿ ಮಾರ್ಗದಲ್ಲಿ ತಾರ್ಫಲ್ ಬಡಾವಣೆ ನಿವಾಸಿ ಪುಷ್ಪಾವತಿ ಎಂಬುವರು ಕಡಲೆಕಾಯಿ ಗಿಡಗಳನ್ನ ಮಾರುತ್ತಿದ್ದರು. ಏಕಾಏಕಿ ನುಗ್ಗಿದ ಪೊಲೀಸ್ ಜೀಪ್ ಅಜ್ಜಿಯ ಪಾದದ ಮೇಲೆ ಹರಿದಿದೆ. ಇದರಿಂದ ಅಜ್ಜಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪೊಲೀಸ್ ವಾಹನದ ಆಕ್ಸಲ್ ಕಟ್ಟಾದ ಪರಿಣಾಮ ಚಾಲಕನ ನಿಯಂತ್ರಣ ತಪ್ಪಿ ಈ ಅವಘಡ ಸಂಭವಿಸಿದೆ ಎನ್ನಲಾಗುತ್ತಿದೆ. ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಶಿಕ್ಷಣ ಜ್ಞಾನ ಮಾಸ ಪತ್ರಿಕೆಯ 17ನೇ ವಾರ್ಷಿಕೋತ್ಸವ, ಶೈಕ್ಷಣಿಕ ಸಮಾವೇಶ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಕನ್ನಡ ಭವನದಲ್ಲಿ ಆಯೋಜನೆ ಮಾಡಲಾಯಿತು. ಕಲಬುರಗಿ ನಗರದ ಕನ್ನಡ ಭವನದ ಆವರಣದಲ್ಲಿ ಶಿಕ್ಷಣ ಜ್ಞಾನ ಮಾಸಪತ್ರಿಕೆಯ 17ನೇ ವಾರ್ಷಿಕೋತ್ಸವ, ಶೈಕ್ಷಣಿಕ ಸಮಾವೇಶ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ಸಾನ್ನಿಧ್ಯವನ್ನು ಹಾರಕೂಡು ಸಂಸ್ಥಾನ ಹಿರೇಮಠದ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಶಶಿಲ್ ಜಿ ನಮೋಶಿ, ಕರಕುಶಲ ಪ್ರಶಸ್ತಿ ಪುರಸ್ಕೃತ ಅಂಜನಾ ಭಟ್, ಸಂಪಾದಕ ಎಸ್ ವಿ ನಾಗರಾಜ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದರಲ್ಲಿ ಮನುಷ್ಯ ಯಾವುದೇ ಒಂದು ಕಾರ್ಯಕ್ರಮ ಕಾಲವನ್ನು ಪೂರ್ಣ ಮಾಡ್ತಾ ಇದ್ದಾರೆ. ಕೆಲವು ವ್ಯಕ್ತಿಗಳು ಹೆಂಗೆ ಕಾರ್ಯಕರ್ತಾ ಇದ್ದಾರೆ ಅಂದ್ರೆ ತಾವೆಲ್ಲ ಪುಣ್ಯಜೀವಿಗಳಾಗಿ ಶೈಕ್ಷಣಿಕ ಸಮಾವೇಶದಲ್ಲಿ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಎಲ್ಲ ಕಾರ್ಯಗಳನ್ನು ಒದಗಿಸಿ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಲ್ಲ ಅನುಭವಿ ಶಿಕ್ಷಕರು ಬಂದಿದ್ದೀವಿ. ನೀವೆಲ್ಲ ಒಳ್ಳೆಯ ಕಾರ್ಯದಲ್ಲಿ ಕಾಲವನ್ನು ಕಳಿತಾ ಇದ್ದೀವಿ. ಆದರೆ ವೈಚಾರಿಕ ಬರ್ತಾ ಇದ್ದಾರೆ ಕೆಲವು ಟೈಮ್. ಬಯಲು ಗ್ರಂಥಾಲಯ 20ರ ಸಂಭ್ರಮ ಕಾರ್ಯಕ್ರಮ ಸಾರ್ವಜನಿಕ ಉದ್ಯಾನವನ ಗೋಲ್ ಬಂಗ್ಲಾದಲ್ಲಿ ಆಯೋಜನೆ ಮಾಡಿದರು. ಬಯಲು ಗ್ರಂಥಾಲಯ 20ರ ಸಂಭ್ರಮ ಕಾರ್ಯಕ್ರಮಕ್ಕೆ ದಾವಣಗೆರೆ ವಿರಕ್ತ ಮಠದ ಪೂಜ್ಯ ಶ್ರೀ ಬಸವಪ್ರಭು ಸ್ವಾಮೀಜಿ ಅವರು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಬಯಲು ಗ್ರಂಥಾಲಯ ಸಾರ್ವಜನಿಕ ಉದ್ಯಾನವನ ಗೋಲ್ ಬಂಗ್ಲಾ ಕಲಬುರಗಿಗೆ 19 ವರ್ಷ ಮುಗಿದು 20ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಎಂದು ಬಯಲು ಗ್ರಂಥಾಲಯ ಕುರಿತು ಸುಭಾಷ್ ಬಣಗಾರ ಅವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಚನ್ನಾರೆಡ್ಡಿ ಪಾಟೀಲ್, ಎಸ್ಎಸ್ ಹಿರೇಮಠ್, ಶಿವರಾಮ್ ಅಸುಂಡಿ, ಸುರೇಶ್ ಬಡಗೇರಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. 20 ವರ್ಷಗಳ ಹಿಂದೆ ಈ ಬಯಲು ಗ್ರಂಥಾಲಯವನ್ನು ಆರಂಭಿಸಿದ್ವಿ. 2000 ನವೆಂಬರ್ 2026 ಆರಂಭಿಸಿದ್ವಿ. ಈ ಒಂದು ಬಯಲು ಗ್ರಂಥಾಲಯ 20ರ ಸಂಭ್ರಮದಲ್ಲಿದೆ. ಸೊ ಆ ಹಿನ್ನೆಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಇಂದು ಅಂದ್ಕೊಂಡಿದ್ವಿ. ದಾವಣಗೆರೆ ವಿರಕ್ತ ಮಠದ ಬಸವಪ್ರಭು ಸ್ವಾಮೀಜಿಯವರು ಬಂದಿದ್ದಾರೆ. ಆಮೇಲೆ ಈ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಬಯಲು ಗ್ರಂಥಾಲಯಕ್ಕೆ ಪ್ರೋತ್ಸಾಹ ನೀಡಿದಂಥ ಟಿ ವಿ ಶಿವಾನಂದನ್ನು ಮತ್ತು ಎಸ್ ಎಸ್ ಹಿರೇಮಠ, ಆಮೇಲೆ ಜಯತೀರ್ಥ ಕಾಗಲ್ಕರು, ಆಮೇಲೆ ನಮ್ಮ ಚಂದ್ರಡಿ ಪಾಟೀಲು ಎಲ್ಲರೂ ಸೇರಿ ಬಂದಿದ್ದಾರೆ. ಸೊ ಅವರೆಲ್ಲರ ನೇತೃತ್ವದಲ್ಲಿ ಅವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಬಯಲು ಗ್ರಂಥಾಲಯವನ್ನು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಪೊಲೀಸರು ಪ್ರತಿಭಟನಾಕಾರರಿಗೆ ಘೋಷಣೆ ಕೂಗುವುದಕ್ಕೆ ಅವಕಾಶ ನೀಡಬೇಕಾಗಿತ್ತು. ಗೋಲಿಬಾರ್ ಮಾಡುವಂತ ಅಗತ್ಯ ಏನಿತ್ತು? ಗೋಲಿಬಾರ್ ಮಾಡುವಂತ ಯಾವ ಸನ್ನಿವೇಶ ಕೂಡ ಇರಲಿಲ್ಲ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ವೈಫಲ್ಯ ತಪ್ಪು ಮುಚ್ಚಿಕೊಳ್ಳುವುದಕ್ಕಾಗಿ ನನಗೆ ಮಂಗಳೂರು ಹೋಗುವುದಕ್ಕೆ ತಡೆ ಹಿಡಿದಿದ್ದಾರೆ. ನಾನು ಹೋಗಬಾರದು ಎಂದಾದರೆ ಇವತ್ತು ಸಿಎಂ ಹೋಮ್ ಮಿನಿಸ್ಟರ್ ಕಾರಜೋಳ ಹೋಗಿದ್ಯಾಕೆ, ವಿಪಕ್ಷ ನಾಯಕ ಯಾಕೆ ಹೋಗಬಾರದು ಎಂದು ಪ್ರಶ್ನಿಸಿದ್ರು. ಮಂಗಳೂರಿಗೆ ಹೋಗಬೇಕು ಎಂದು ತೀರ್ಮಾನ ಮಾಡಿದ್ದೆ, ಆದರೆ ನಮ್ಮ ಚಾರ್ಟೆಡ್ ಫ್ಲೈಟ್ಗೆ ಲ್ಯಾಂಡ್ ಆಗಲು ಅನುಮತಿ ನೀಡಲಿಲ್ಲ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ. ನಾವು ಶಾಂತಿ ಭಂಗ ಮಾಡುವುದಕ್ಕೆ ಹೋಗ್ತಿರಲಿಲ್ಲ.
ಘಟನೆ ಬಗ್ಗೆ ವಿವರ ತಿಳಿದುಕೊಳ್ಳಕ್ಕೆ ಹೋಗ್ತಿದ್ದೇವೆ. ವಿಪಕ್ಷ ನಾಯಕ ಎಂದರೆ ಶಾಡೋ ಸಿಎಂ ಇದ್ದ ಹಾಗೆ, ನಾವೇ ಹೋಗ್ಬಾರ್ದು ಅಂದ್ರೆ ಹಾಗಾದ್ರೆ ನಮ್ಮ ಕೆಲಸ ಏನು ಎಂದು ಪ್ರಶ್ನಿಸಿದ್ರು. ಬಿಜೆಪಿಯವರು ದೇಶಕ್ಕೋಸ್ಕರ ತ್ಯಾಗ ಬಲಿದಾನ ಮಾಡಿದವರಲ್ಲ, ಕೇವಲ ಬೆಂಕಿ ಹಚ್ಚುವ ಕೆಲಸ ಮಾಡುವವರು ಅವರು. ರಾಜ್ಯದಲ್ಲಿ ಗೃಹ ಸಚಿವರು ಇದ್ದಾರೆ ಅಂತಲೇ ಅನಿಸುತ್ತಿಲ್ಲ, ಎಲ್ಲವನ್ನ ಪೊಲೀಸರೇ ನಿರ್ಧರಿಸುತ್ತಾರೆ ಅನ್ನೋದಾದ್ರೆ ಹೋಮ್ ಮಿನಿಸ್ಟರ್ ಯಾಕಿರಬೇಕು ಎಂದು ಪ್ರಶ್ನಿಸಿದ್ರು. ಇಬ್ಬರು ಸತ್ತಿದ್ದಾರೆ ಗೋಲಿಬಾರ್ನಲ್ಲಿ, ಅವ್ರ ಮನೆಯವರಿಗೆ ಸಾಂತ್ವನ ಹೇಳಬೇಕು, ಮತ್ತೆ ಘಟನೆ ಬಗ್ಗೆ ವಿವರ ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಹೋಗ್ತಾ ಇದ್ದದ್ದು. ಲೀಡರ್ ಆಫ್ ದಿ ಅಪೋಸಿಷನ್ ಅಂತಂದ್ರೆ ಶ್ಯಾಡೋ ಚೀಫ್ ಮಿನಿಸ್ಟರ್ ಇದ್ದಾಗಿ ನನ್ನ ಜವಾಬ್ದಾರಿ ಏನು? ಹಾಗಾದ್ರೆ ಗೋಲಿಬಾರ್ ಆಗಿದೆ, ವಿನಾಕಾರಣ ಗೋಲಿಬಾರ್ ಮಾಡಿದ್ದಾರೆ ಯಾವುದೇ ಕಾರಣ ಇಲ್ಲದೇನೆ. ನಾನು ನಿನ್ನೆ ನಿಮಗೆ ಒಂದು ಇದನ್ನು ತೋರಿಸ್ದೆ, ವಿಡಿಯೋ ಅದರಲ್ಲಿ ಪೊಲೀಸ್ನವನೇ ಹೇಳ್ತಾನೆ ಏನು ಗೋಲಿಬಾರ್ ಮಾಡಿ ಯಾರು ಸತ್ತಿಲ್ವ ಅಂತ. ದಟ್ ಮೀನ್ಸ್ ಟು ಸೇ ಸರ್ಕಾರನೇ ಗೋಲಿಬಾರ್ಗೆ ಕುಮ್ಮಕ್ಕೆ ಕೊಟ್ಟಿದೆ ಅವರಿಬ್ಬರನ್ನ. ಇವರು ಉದ್ದೇಶಪೂರ್ವಕವಾಗಿ ಕೊಂದಾಕಿದ್ದಾರೆ, ಪಾಪ ನಿರಾಪರಾಧಿಗಳು ಅವರು. ಸೈಟ್ ಮಾರಾಟ ಮಾಡುವುದಾಗಿ ನಂಬಿಸಿ ಮೋಸ ಮಾಡಿದ ವ್ಯಕ್ತಿನ ಹುಬ್ಬಳ್ಳಿಯ ಪೊಲೀಸರು ಬಂಧಿಸಿದ್ದಾರೆ. ಜಾಗ ಕೊಡಿಸುವುದಾಗಿ ನಂಬಿಸಿ ಜನರಿಂದ ಹಣ ಪಡೆದುಕೊಂಡು ಮೋಸ ಮಾಡುತ್ತಿದ್ದ ವ್ಯಕ್ತಿಯನ್ನ ಎಪಿಎಂಸಿ ನವನಗರದ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ನವನಗರದ ನಿಸರ್ಗ ಡೆವಲಪರ್ಸ್ ಮಾಲೀಕ ನಾಗರಾಜ್ ಶಾವಿ ಬಂಧಿತನಾಗಿದ್ದು, ಈತ ಲೇಔಟ್ ಮಾಡಿ ಸೈಟ್ ಮಾರುತ್ತೇನೆಂದು ಹಲವು ಜನರಿಂದ 1-2 ಲಕ್ಷ ರೂಪಾಯಿ ತೆಗೆದುಕೊಂಡು ಸೈಟ್ ಕೊಡದೆ ಹಣವನ್ನ ವಾಪಸ್ ಕೊಡದೆ ಹಲವಾರು ವರ್ಷಗಳಿಂದ ಸುಳ್ಳು ಹೇಳಿ ಅಲೆದಾಡಿಸುತ್ತಿದ್ದ. ಈ ಹಿನ್ನೆಲೆಯಲ್ಲಿ ಸೈಟ್ ಕೊಡದೆ ಇರದ ಕಾರಣ ಜನರೆಲ್ಲರೂ ಕಚೇರಿಗೆ ತೆರಳಿ ಸೈಟ್ ಕೊಡುವಂತೆ ದುಂಬಾಲು ಬಿದ್ದಾಗ ಚೆಕ್ಗಳನ್ನು ಕೊಟ್ಟು ಕೈ ತೊಳೆದುಕೊಂಡಿದ್ದ. ಆದರೆ ಆ ಚೆಕ್ಗಳು ಸಹಿತ ಬೌನ್ಸ್ ಆದ ಕಾರಣ ಮತ್ತೆ ಕೇಳಿದಾಗ ಹಣ ಕೊಡುತ್ತೇನೆ ಎಂದು ಹೇಳಿ ಕೆಲವು ದಿನಗಳ ಹಿಂದೆ ಕಚೇರಿಗೆ ಬೀಗ ಹಾಕಿ ತಲೆಮರೆಸಿಕೊಂಡು ಹೋಗಿದ್ದನು. ಈ ಹಿನ್ನೆಲೆಯಲ್ಲಿ ವಂಚನೆಗೊಳಗಾದವರು ಪೊಲೀಸರಿಗೆ ದೂರು ಕೊಟ್ಟಿದ್ರು. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡು ಶುಕ್ರವಾರ ನಾಗರಾಜನನ್ನ ಕಾರು ಸಮೇತ ಬಂಧಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಬಂಟನಹಳ್ಳಿ ಗ್ರಾಮದಲ್ಲಿ ಆಯೋಜನೆ ಮಾಡಿದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಬೆನಕನಹಳ್ಳಿ ಗ್ರಾಮದ ಶಿಕ್ಷಣ ವ್ಯವಸ್ಥೆ ಕುರಿತು ಹೇಳಿದಾಗ ಶಿಕ್ಷಣ ಅಧಿಕಾರಿಯಾದ ಬಿಒ ದತ್ತಪ್ಪ ತಳವಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಶಿಕ್ಷಣ ಅಧಿಕಾರಿಯಾದ ದತ್ತಪ್ಪ ತಳವಾರ್ ಅವರು ಮಾತನಾಡಿ, ಬೆನಕನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಕೋಣೆಗಳ ದುರಸ್ಥಿತಿಯನ್ನ ಕಂಡು 2 ಕೋಣೆಗಳನ್ನು ನಿರ್ಮಾಣ ಮಾಡಲು ಮೇಲಾಧಿಕಾರಿಗಳಿಗೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗುವುದು ಎಂದು ಹೇಳಿದರು. ಹಾಗೆ ಶಾಲೆಯಲ್ಲಿ ದನಕರುಗಳನ್ನ ಕಟ್ಟುವುದು ಜನಗಳಿಗೆ ಯಾವುದೇ ಹಕ್ಕಿಲ್ಲ, ಹಾಗೇನಾದರೂ ಕಟ್ಟಿದರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಗ್ರಾಮಸ್ಥ ಮಲ್ಲೂರಾಯಪ್ಪ ಗೌಡ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಶಾಲೆ ಕೊಠಡಿಗಳು ಹಲವಾರು ದಿನಗಳಿಂದ ದುರ್ವ್ಯವಸ್ಥೆಗೊಂಡಿದ್ದು ಇವುಗಳನ್ನ ಗ್ರಾಮಸ್ಥರು ತಮ್ಮ ಸ್ವಂತಕ್ಕೆ ಉಪಯೋಗ ಮಾಡಿಕೊಳ್ತಾ ಇದ್ದಾರೆ, ಹಾಗೆಯೇ ಅದರಲ್ಲಿ ದನ ಕರುಗಳನ್ನ ಒಳಗಡೆ ಕಟ್ತಾ ಇದ್ದಾರೆ. ನಮ್ಮ ಗ್ರಾಮದವರ ಮನವಿ ಮುಖಾಂತರ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು 2 ಕೋಣೆಗಳನ್ನ ನಿರ್ಮಾಣ ಮಾಡಲು ಆದೇಶ ನೀಡಿದ್ದಾರೆ ಎಂದು ಹೇಳಿದರು. ಈಗ ನಾವು ಪಿಡಬ್ಲ್ಯೂ ಕಡೆಯಿಂದ ಹೆಚ್ಚುವರಿ ಕೋಣೆಗಳನ್ನ ಅವರು ಲಿಸ್ಟ್ ಬಂದಿದೆ ಅವ್ರ ಹತ್ರ. ಆ ಲಿಸ್ಟನ್ನು ಅವರು ಅನೇಕ ಶಾಲೆ ಕೊಟ್ಟಿದ್ದಾರೆ, ಬಟ್ ಅಲ್ಲಿ ಸೈಟ್ ಪ್ರಾಬ್ಲಮ್ ಇದೆ, ನಿವೇಶನ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ. ಬಟ್ ಈ ಮಂಜೂರಾದಂಥ ಕೋಣೆಗಳನ್ನು ಎಲ್ಲಿ ನಿವೇಶನ ಲಭ್ಯ ಇದೆ ಅಲ್ಲಿ ಹಾಕ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ಬ್ಯಾನಕ್ನಲ್ಲಿ 2 ರೂಮ್ಗಳನ್ನಪ್ಪ ಅಂತ ನಾವು ಈಗ ಹಾಕ್ತಾ ಇದ್ದೀವಿ. ಸರ್, 2 ಏನಪ್ಪ ಅಂದ್ರೆ ಕೆಟ್ಟವೆ ಸರ್, ಅನೇಕ ದನ ಕರುಗಳು ಕಟ್ಟುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾರ್ವಜನಿಕರಿಗೆ ಊರಿಗಿನ ಅವ್ರಿಗೆ ಏನು ಹೇಳ್ತೀರಿ ಸರ್? ಇಲ್ಲ, ಇದು ಸಾರ್ವಜನಿಕ ಸರ್ಕಾರಿ ಆಸ್ತಿ, ಇದು ಶಾಲೆ ಅಂದರೆ ಸರ್ಕಾರಿ ಆಸ್ತಿ. ಈ ಸರ್ಕಾರಿ ಆಸ್ತಿಯನ್ನು ಕಾಪಾಡೋದು ಸಾರ್ವಜನಿಕರ ಜವಾಬ್ದಾರಿ ಇದೆ, ನಮ್ಮದು ಜವಾಬ್ದಾರಿ ಇದೆ. ಅದನ್ನು ಅರ್ಥಕೊಂಡು ಅವರು ದನ ಕಟ್ಟೋದಾಗಲಿ ಅದು ಮಾಡಿದ್ರೆ ನಾಳೆ ನಾವು ಸಮಸ್ಯೆ ಏನಾದರೂ ನಮ್ಮ ದೂರು ಬಂದರೆ ಅವ್ರ ಮೇಲೆ ನಾವು ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕಾಗ್ತದೆ. ಯಾರು ದನ ಕಟ್ಟಿದ್ದಾರೆ ಸ್ಕೂಲ್ನಲ್ಲಿ, ಸಾರ್ವಜನಿಕ ಆಸ್ತಿ ಉಪಯೋಗ ಮಾಡಲಿಕ್ಕೆ ಯಾರಿಗೆ ಅಧಿಕಾರ ಇಲ್ಲ. ತಾವು ಬಂದಾಗಿನಿಂದ ಅನೇಕ ಶಾಲೆಗಳಿಗೆ ಭೇಟಿ ಕೊಡ್ತಾ ಇದ್ದೀರಿ, ಅನೇಕ ಶಾಲಾ ಶಿಕ್ಷಕರ ಮತ್ತು ಮಕ್ಕಳ ಸಮಸ್ಯೆಯನ್ನಪ್ಪ ದೂರು ಮಾಡಿದ್ರು. ಅಂತ ನಾನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ವಿಭಾಗನ ಸಂಘಟನಾ ಕಾರ್ಯದರ್ಶಿ ಆಗಿದ್ದೀನಿ. ಮಲ್ಲು, ಈಗಾಗಲೇ ತಾವು ತಮ್ಮ ಗ್ರಾಮಕ್ಕೆ ಬಿಒ ಅವರಿಗೆ ತತ್ಕ್ಷಣ ಕರೆದಿದ್ರಿ, ತತ್ಕ್ಷಣ ಬಂದು ಸ್ಪಂದನೆ ಮಾಡ್ಯಾರ, ಏನಂತಂದ್ರು? ನಮ್ಮ ಮನವಿಯ ಮೇರೆಗೆ ಬಿಇಒ ಅವರು ಈ ಬೆನಕನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಭೇಟಿ ಕೊಟ್ಟಿದ್ದರು. ಈ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಬೆನಕನಹಳ್ಳಿ ಗ್ರಾಮದ ಶಾಲೆಗಳು ಬಹಳ ಅವಿನಾಭಾವ ದುಸ್ಥಿತಿಯಲ್ಲಿದ್ದು, ಆ ದುಸ್ಥಿತಿಯಲ್ಲಿರುವಂತಹ ಶಾಲೆಯನ್ನ ಅಬ್ಸರ್ವೇಷನ್ ಮಾಡಿ ಅವರು ಹೆಚ್ಚಿನ ಕೊಠಡಿಗಳನ್ನ ಮಂಜೂರು ಮಾಡಲಿಕ್ಕೆ ಇವಾಗಲೇ ಶಿಫಾರಸು ಮಾಡಿದ್ದಾರೆ. ಅವರ ಶಿಫಾರಸುವಿನ ಮೇರೆಗೆ ಈ ಬೆನಕನಹಳ್ಳಿ ಗ್ರಾಮದ ಪರವಾಗಿ ಬಿಇಒ ಅವರಿಗೆ
ಅಭಿನಂದನೆ. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ದ ಮಂಗಳೂರಿನಲ್ಲಿ ನಡೆದ ಪ್ರತಿಭಟನೆ ವೇಳೆ ಗೋಲಿಬಾರ್ನಲ್ಲಿ ಮೃತಪಟ್ಟವರ ಮನೆಗೆ ಇಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಭೇಟಿ ನೀಡಿದ್ದಾರೆ. ಮೃತ ನೌಶೀಲ್ ಮನೆಗೆ ಭೇಟಿ ನೀಡಿದ ಕುಮಾರಸ್ವಾಮಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದರು. ಇದೇ ವೇಳೆ 5 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನು ವಿತರಿಸಿದರು. ಇವರನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಅವರಿಗೆ ಪ್ರಮೋಷನ್ ಮಾಡಿದಾಗ ಆಗ್ತದೆ. ಬಂದದಷ್ಟೇ ಅವರಿಗೆ ಫೈರ್ ಆಗ್ತಾ ಉಂಟು ಅಂತ ಅದಕ್ಕೆ ಮನೆಗೆ ಹೋಗಿ ನೀವು ಅಂತ ಹೇಳಿದ್ರು. ಕೆಲಸದಿಂದ ಮನೆಗೆ ಹೋಗಿ, ಮನೆಗೆ ಹೋಗುವಾಗ ಇವನು ಕೆಳಗೆ ಬಿದ್ದಿದ್ದಾರೆ ಸರ್. ಗೇಟಿದವರೆಗೆ ಬಂದದಷ್ಟೇ. ನಾಗಪುರದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಬೆಂಬಲಿಸಿ ಬೃಹತ್ ರ್ಯಾಲಿ ನಡೆದಿದೆ. ದೇಶದೆಲ್ಲೆಡೆ ಪೌರತ್ವ ತಿದ್ದುಪಡಿ ಕಾಯ್ದೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದ್ದು ಪ್ರತಿಭಟನೆಗಳು ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿವೆ. ಹಲವೆಡೆ ಕಾಯ್ದೆಯ ಪರವಾಗಿ ಕೂಡ ರ್ಯಾಲಿ ನಡೆಯುತ್ತಿವೆ. ಲೋಕ ಅಧಿಕಾರ ಮಂಚ್, ಬಿಜೆಪಿ ಹಾಗೂ ಆರ್ಎಸ್ಎಸ್ ಸೇರಿದಂತೆ ಇತರೆ ಪಕ್ಷ ಸಂಸ್ಥೆಗಳು ನಾಗ್ಪುರದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಬೆಂಬಲಿಸಿ ಬೃಹತ್ ರ್ಯಾಲಿ ನಡೆಸಿವೆ. ಈ ವೇಳೆ ಉದ್ದನೆಯ ತ್ರಿವರ್ಣ ಧ್ವಜದೊಂದಿಗೆ ನಡೆಸಿದ ಜಾಥಾ ಗಮನ ಸೆಳೆದಿದೆ. ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ನಲ್ಲಿ ಜಾರಿಯಲ್ಲಿದ್ದ ನಿಷೇಧಾಜ್ಞೆ ಶನಿವಾರ ಮಧ್ಯರಾತ್ರಿ ಮುಕ್ತಾಯವಾಗಿದ್ದು ಪೊಲೀಸ್ ಕಣ್ಗಾವಲು ಮುಂದುವರೆಯಲಿದೆ ಎಂದು ಪೊಲೀಸ್ ಆಯುಕ್ತ ಆರ್ ದಿಲೀಪ್ ತಿಳಿಸಿದ್ದಾರೆ. ಅವಳಿ ನಗರದಲ್ಲಿ ನಿಷೇಧಾಜ್ಞೆ ಹಿಂಪಡೆದರೂ ಪೊಲೀಸರ ಕಣ್ಗಾವಲು ಮುಂದುವರಿಯಲಿದೆ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡುವವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು. ಅಲ್ಲದೆ ಅವಳಿ ನಗರದಲ್ಲಿ ಅಂತಹ ಯಾವುದೇ ವಾತಾವರಣ ಇಲ್ಲ. ಎಲ್ಲಾ ಸಮುದಾಯಗಳು ಸೌಹಾರ್ದತೆಯಿಂದ ನಡೆದುಕೊಳ್ಳುತ್ತಿವೆ. ಹೀಗಾಗಿ ನಿಷೇಧಾಜ್ಞೆ ಮುಂದುವರಿಸುತ್ತಿಲ್ಲ. ಆದರೆ ಮೆರವಣಿಗೆ ಕೈಗೊಳ್ಳುವ ಮುನ್ನ ಪೊಲೀಸರ ಪರವಾನಗಿ ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕೆಂದು ಸ್ಪಷ್ಟಪಡಿಸಿದ್ದಾರೆ. ಸಾಮರಸ್ಯವನ್ನು ಹಾಳು ಮಾಡುವಂತಹ ಕೃತ್ಯವನ್ನು ಮಾಡೋದಾಗಿ ಪ್ರಚೋದನಕಾರಿ ನಡವಳಿಕೆಯಾಗಿ ಎಲ್ಲದಕ್ಕೂ ನಾವು ಈಗ ಬಹಿಷ್ಕಾರ ಹಾಕಿದ್ದೀವಿ. ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ, ದಯಮಾಡಿ ಈ ಒಂದು 142 ಸೆಕ್ಷನ್ ಇರೋದ್ರಿಂದ ನಾವು ಸಹಕರಿಸಬೇಕು. ಯಾವುದೇ ರೀತಿಯ ಕಾನೂನು ಸಂಸ್ಥೆಗೆ ತೆಕ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬಾರ್ದು. ಯಾರು ಶಾಂತಿ ಸುವ್ಯವಸ್ಥೆಗೆ ಭಂಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ನಾವು ಕೈಗೊಳ್ತೀವಿ. ಕಟ್ಟೆಚ್ಚರಾಗಿ ನಾವು ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ನಾವು ಇದು ಘೋಷಿಸಲಾಗಿದೆ. ಆದರೆ ನಾಗರಿಕರು ಯಾವುದೇ ರೀತಿಯ ಆತಂಕವನ್ನು ಪಡಬೇಕಾಗಿಲ್ಲ. 15 ಕ್ಷೇತ್ರಗಳಿಗೆ ನಡೆದಿದ್ದ ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ನೂತನ ಶಾಸಕರಲ್ಲಿ ಕಾಂಗ್ರೆಸ್ನ 2 ಹೊರತುಪಡಿಸಿ ಇತರ 13 ಜನ ಶಾಸಕರು ಇಂದು ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಬಿಜೆಪಿಯಿಂದ ಗೆದ್ದಿದ್ದ 12 ಓರ್ವ ಪಕ್ಷೇತರ ಸೇರಿ 13 ಶಾಸಕರು ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ವಿಧಾನಸಭೆ ಅಧ್ಯಕ್ಷ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿ ಸಮ್ಮುಖದಲ್ಲಿ ಸಿಎಂ ಬಿಎಸ್ವೈ ಹಾಗೂ ಬಿಜೆಪಿ ನಾಯಕರ ಉಪಸ್ಥಿತಿಯಲ್ಲಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕಾರ ಮಾಡಿದರು. ಮೊದಲಿಗೆ ಅಥಣಿ ಕ್ಷೇತ್ರದ ಮಹೇಶ್ ಕುಮಟಳ್ಳಿ, ಕಾಗವಾಡ ಕ್ಷೇತ್ರದ ಶ್ರೀಮಂತ್ ಪಾಟೀಲ್, ಗೋಕಾಕ್ ಕ್ಷೇತ್ರದ ರಮೇಶ್ ಜಾರಕಿಹೊಳಿ, ಯಲ್ಲಾಪುರ ಕ್ಷೇತ್ರದ ಶಿವರಾಮ್ ಹೆಬ್ಬಾರ್, ವಿಜಯನಗರ ಕ್ಷೇತ್ರದ ಆನಂದ್ ಸಿಂಗ್, ಚಿಕ್ಕಬಳ್ಳಾಪುರ ಕ್ಷೇತ್ರದ ಡಾಕ್ಟರ್ ಸುಧಾಕರ್, ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಗೋಪಾಲಯ್ಯ, ಹೊಸಕೋಟೆ ಕ್ಷೇತ್ರದ ಶರತ್ ಬಚ್ಚೇಗೌಡ, ಕೆಆರ್ ಪೇಟೆ ಕ್ಷೇತ್ರದ ನಾರಾಯಣಗೌಡ ಭಗವಂತನ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ರಾಣಿಬೆನ್ನೂರು ಕ್ಷೇತ್ರದ ಅರುಣ್ ಕುಮಾರ್ ಭಗವಂತ ಹಾಗೂ ಕೊಟ್ಟೂರೇಶ್ವರನ ಹೆಸರಿನಲ್ಲಿ, ಹಿರೇಕೆರೂರು ಕ್ಷೇತ್ರದ ಶಾಸಕ ಬಿಸಿ ಪಾಟೀಲ್ ಭಗವಂತ ಹಾಗೂ ಜಗಜ್ಯೋತಿ ಬಸವೇಶ್ವರ ಹೆಸರಿನಲ್ಲಿ, ಕೆಆರ್ ಪುರಂ ಕ್ಷೇತ್ರದ ಭೈರತಿ ಬಸವರಾಜ್ ಸತ್ಯ ಮತ್ತು ನಿಷ್ಠೆಯ ಹೆಸರಿನಲ್ಲಿ, ಯಶವಂತಪುರ ಕ್ಷೇತ್ರದ ಎಸ್ಟಿ ಸೋಮಶೇಖರ್ ಸತ್ಯ ಮತ್ತು ನಿಷ್ಠೆಯ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಪ್ರತಿಜ್ಞಾ ವಿಧಿ ಸ್ವೀಕಾರ ಮಾಡಿದ ಎಲ್ಲಾ ಶಾಸಕರಿಗೂ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಂವಿಧಾನದ ಪುಸ್ತಕ ಮತ್ತು ಸದನದ ನಿಯಮಾವಳಿ ಪುಸ್ತಕವನ್ನು ನೀಡಿ ಶುಭ ಕೋರಿದರು. ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಪಕ್ಷೇತರ ಶಾಸಕ ಶರತ್ ಬಚ್ಚೇಗೌಡ ಬೆಂಬಲಿಗರು ಸ್ವಾಭಿಮಾನಿ ಪದ ಬಳಸಿ ಜಯ ಘೋಷಣೆ ಕೂಗಿದರು. ನಂತರ ಬಿಜೆಪಿಯ ಅರುಣ್ ಕುಮಾರ್ ಪರ ಬಿಜೆಪಿ ಬೆಂಬಲಿಗರು ಘೋಷಣೆಯನ್ನ ಕೂಗಿದರು. ಆ ಸಮಯದಲ್ಲಿ ಒಂದು ರೀತಿಯ ಶಕ್ತಿ ಪ್ರದರ್ಶನದ ರೀತಿಯ ಘೋಷಣೆಗಳು ಮುಳುಗಿದವು. ಕಾಂಗ್ರೆಸ್ನ ರಿಜ್ವಾದ್ ಅರ್ಷದ್ ಮತ್ತು ಹುಣಸೂರು ಶಾಸಕ ಮಂಜುನಾಥ್ ಪ್ರಮಾಣ ವಚನದ ಕಾರ್ಯಕ್ರಮಕ್ಕೆ ಗೈರಾಗಿದ್ರು. ಕಾಂಗ್ರೆಸ್ ನಾಯಕರ ಅನುಪಸ್ಥಿತಿ ಕೂಡ ಕಂಡುಬಂತು.
ಭೋಪಾಲ್ ಸಂಸದೆ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಅವರು ಸ್ಪೈಸ್ ಜೆಟ್ ವಿಮಾನದ ವಿರುದ್ಧ ದೂರು ನೀಡಿದ್ದಾರೆ. ದೆಹಲಿ ಭೋಪಾಲ್ ವಿಮಾನದ ಸೀಟ್ ಬುಕ್ ಮಾಡಿದ ತನಗೆ ಸೀಟನ್ನ ನೀಡಲಿಲ್ಲವೆಂದು ಆರೋಪಿಸಿ ದೂರು ನೀಡಿದ್ದಾರೆ. ವಿಮಾನ SG-2489 ಮೂಲಕ ಆಗಮಿಸಿದ ಪ್ರಜ್ಞಾ ಠಾಕೂರ್ ಇಲ್ಲಿರುವ ರಾಜ ಭೋಜ್ ವಿಮಾನ ನಿಲ್ದಾಣದ ನಿರ್ದೇಶಕರಿಗೆ ಈ ಬಗ್ಗೆ ದೂರು ಸಲ್ಲಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಅವರು, ಪ್ರಯಾಣಿಕರೊಂದಿಗೆ ವಿಮಾನ ಸಿಬ್ಬಂದಿ ಸರಿಯಾಗಿ ವರ್ತಿಸುವುದಿಲ್ಲ, ನಾನು ಕಾಯ್ದಿರಿಸಿದ ಸೀಟನ್ನ ನನಗೆ ನೀಡಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ವಿಮಾನ ನಿಲ್ದಾಣ ನಿರ್ದೇಶಕ ಅನಿಲ್ ವಿಕ್ರಮ್ ಮಾತನಾಡಿದ್ದು, ದೂರು ಸ್ವೀಕಾರ ಮಾಡಲಾಗಿದೆ, ದೂರಿನ ಆಧಾರದ ಮೇಲೆ ಪರಿಶೀಲನೆ ನಡೆಸಲಾಗುವುದು ಎಂದಿದ್ದಾರೆ. जो सीट बुक करवाई उस पर नहीं बैठना है, उसका कोई कारण होगा, तो नियम बुक बता दो. जी जी जी. उन्होंने ऐसा कुछ नहीं दिया, तो उनका जो व्यवहार रहा उस पर फिर मैंने डायरेक्टर को बुलाया, एयरपोर्ट डायरेक्टर को, उनको मैंने बात की, कंप्लेंट की लिखित में और फॉर्म वगैरह में जो भेजा जाता है करके. और मैं धरने की बात एक्चुअली क्या होता है मैं बताऊँ, ये ट्रेन हुई, एयर सर्विस हुई आपकी, जो भी है, ये ऐसी सुविधाएं हैं जनता के लिए जिनके लिए हम जिम्मेदार होते हैं. हम नेता लोग, सांसद हैं आपके, आप लोगों ने चुना है, आपकी हिफाजत का, आपकी सुविधा का ध्यान रखना हमारा कर्तव्य है. अगर किसी भी प्रकार से ये नियम टूटते हैं तो कहीं ना कहीं हम भी जिम्मेदार हैं. फिर इसके कारण कोई दुर्घटना होती है तो भी यही कहा जाता है नेता लोग कुछ नहीं करते हैं. तो क्यों नहीं पहले से जागृति होना चाहिए कि अगर किसी प्रकार से कहीं नियमों में ढिलाई दी जा रही है, जनता को परेशान किया जा रहा है, तो उसके विरुद्ध कार्यवाही करना चाहिए. और वही मैंने किया. ಶ್ರೀ ಪದ್ಮರಾಜ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ 2018-19 ಸಾಲಿನ ಪ್ರಶಿಕ್ಷಣಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ದೀಪದಾನ ಸಮಾರಂಭ ಜರುಗಿತು. ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಸಾರಂಗ ಮಠದ ಡಾಕ್ಟರ್ ಪ್ರಭು ಸಾರಂಗ ದೇವ ಶಿವಾಚಾರ್ಯರು ವಹಿಸಿ ಆಶೀರ್ವಚನವನ್ನ ನೀಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬೋಳೆಗಾಂವದ ಎಸ್ಬಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಆರ್ಎಂ ನಡಕಟ್ಟಿ ಭಾಗವಹಿಸಿ ಮಾತನಾಡಿದರು. ಡಾಕ್ಟರ್ ಷಣ್ಬಸವ ಜೋಗೂರ್ ಮತ್ತು ಕಾರ್ಯಾಧ್ಯಕ್ಷೆ ಶ್ರೀಮತಿ ಜೆಸಿ ನಂದಿಕೋಲ್ ಮತ್ತು ಅಬ್ದುಲ್ ರೆಹಮಾನ್ ಕೊರಬು, ಉಪನ್ಯಾಸಕರಾದ ಪಿಎಂ ಮಡಿವಾಳರ್, ಸಿದ್ದಲಿಂಗ ಕಿಣಗಿ, ದಾನಯ್ಯ ಮಠಪತಿ, ಸುಧಾಕರ್ ಚವಾಣ್, ಎನ್ಬಿ ಪೂಜಾರಿ, ವಿಜಯಲಕ್ಷ್ಮಿ ಭಜಂತ್ರಿ, ವಿದ್ಯಾ ಮೊಗಲಿ, ಮಂಜುಳಾ ಚಿಂಚೋಳಿ ಸೇರಿದಂತೆ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಗುರುವಿನ ಕಣ್ಣಿನಿಂದ ಶಿಕ್ಷಣ ಕ್ಷೇತ್ರವನ್ನು ನೋಡಿರುವ ಯುವ ಶಿಕ್ಷಕ ಮಿತ್ರರೇ ಅಂತ ಹೇಳಿ ತಮ್ಮನ್ನು ಸಂಬೋಧಿಸಿ ಅಂತಂದ್ರೆ, ನಾನು ಒಬ್ಬ ಶಿಕ್ಷಕನಾಗಿ ಶಿಕ್ಷಣ ಕ್ಷೇತ್ರವನ್ನು ಮುಕ್ತ ಮನಸ್ಸಿನಿಂದ ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾನು ಬಂದಿರುವಂಥದ್ದು ಉಪನ್ಯಾಸ ಮಾಡೋದಕ್ಕಾಗಿಲ್ಲ. ಯಾಕೆ ಆ ಮಾತನ್ನ ಹೇಳಿದೆ ಅಂತಂದ್ರೆ, ನಾನು ಈ ಕಾಲೇಜಿಗೆ ಒಬ್ಬ ಅತಿಥಿಯಾಗಿ ಆಗಮಿಸಿ ನಾನು ಎರಡು ನಮ್ಮ ವಿಚಾರಗಳನ್ನು, ಶೈಕ್ಷಣಿಕ ಕ್ಷೇತ್ರದ ವಿಚಾರಗಳನ್ನು ಹಂಚ್ಕೊಳ್ಬೇಕು ಅಂತ ಹೊರಟಾಗ, ಇಂಡಿಯಿಂದ ನನ್ನ ವೆಹಿಕಲ್ನಲ್ಲಿ ನನ್ನ ಪ್ರಯಾಣವನ್ನು ಪ್ರಾರಂಭ ಮಾಡಿ ಮೊದಲಿಗೆ ಬರಬೇಕಾದ್ರೆ ಊರ ಮುಂದೆ ಇರುವ ಮೂರು ಶಾಲೆಗಳನ್ನು ದಾಟಿ ಬಂದೆ. ಆ ಶಾಲೆಗಳ ಮುಂದೆ ಎಲ್ಲಿಯೂ ಕೂಡ ರೋಡ್ ಹಂಪ್ಸ್ಗಳು ನನಗೆ ಕಾಣಿಸ್ತಿಲ್ಲ. ಇದಾಗಿದೆ ವಿದಿನ ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ.